Hello students, welcome to my e-learning class. In this video I am explaining about crossing of check. Chekkugala rekhani. Rekhana. Chekkugala rekhana anthelu. Aa chapter mele discussion madakatene. Banking law and practice olaga checks idu ond separate chapter aithe nimage Rani Chennamma University olaga 3ne chapter aithe. ನನ್ನ ಹಿಂದಿನ ವಿಡಿಯೋದೊಳಗೆ ಚೆಕ್ಗಳ ಮೀನಿಂಗ ಪ್ರಕಾರಗಳನ್ನು ವಿವರಣೆ ಮಾಡಿದ್ನಿ. ಇವತ್ತು ಕ್ರಾಸಿಂಗ್ ಇದ್ರ ಮೇಲೆ 15 marks ಕ್ವಶನ್ ಐತೆ, ಕಂಪಲ್ಸರಿ 15 marks ಕ್ವಶನ್ ಇರತ್ತೆ ಕ್ರಾಸಿಂಗ್ ಆಫ್ ಚೆಕ್ ಮೇಲೆ. ಸೊ ಲೆಟ್ ಎಸ್ ಗೋ ಥ್ರೂ ದ್ಯಾಟ್. ದೆನ್ ವಾಟ್ ಈಸ್ ಚೆಕ್? ಚೆಕ್ ಈಸ್ ನಥಿಂಗ್. ಕ್ರಾಸಿಂಗ್ ಆಫ್ ಚೆಕ್ ಅಂದರೆ ಏನು? ಚೆಕ್ಗಳ ರೇಖನ ಅಂದರೆ ಏನು? ಡ್ರಾಯಿಂಗ್ ಟೂ ಪ್ಯಾರಲಲ್ ಲೈನ್ಸ್ ಅಕ್ರಾಸ್ ದ ಫ್ರಂಟ್ ಆಫ್ ದ ಚೆಕ್. ಡ್ರಾಯಿಂಗ್ ಟೂ ಪ್ಯಾರಲಲ್ ಲೈನ್ಸ್ ಅಂತ ಹೇಳ್ತೇವೆ. ಡ್ರಾಯಿಂಗ್ ಟೂ ಪ್ಯಾರಲಲ್ ಲೈನ್ಸ್ ಅಕ್ರಾಸ್ ದ ಚೆಕ್ ಆರ್ ಟ್ರಾನ್ಸಾವರ್ಸ್ ಪ್ಯಾರಲಲ್ ಲೈನ್ಸ್ ಅಂತ ಹೇಳ್ತೇವೆ. ಈಗ ಇದು ಚೆಕ್ ಐತಿ, ಓಕೆ, ಇದೊಂದು ಚೆಕ್ ಐತಿ ಅಂತ ಹೇಳಿ ತಿಳ್ಕೊಂಡು, ಚೆಕ್ಕಿನ ಎಡಭಾಗದಲ್ಲಿ ಎರಡು ಸಮಾಂತರ ರೇಖೆಗಳನ್ನು ಹಾಕುವುದನ್ನು ನಾವು ಏನನ್ನಾಕತೀವಿ ಅಂತಂದರೆ ರೇಖಣ ಅಂತ ಹೇಳಿ ಕರಿತೀವಿ. ಚೆಕ್ಕಿನ ಎಡಭಾಗದೊಳಗನ ಕಂಪಲ್ಸರಿ ಇರಬೇಕದರಲ್ಲೇ, ಓಕೆ. ಹಂಗಾದ್ರೆ ಚೆಕ್ಗಳ ರೇಖಣ ಹೆಂಗಿರಬಾರ್ದು ಅಂತ ಹೇಳ್ತೀವಿ. ಹಿಂಗೆ ಅಡ್ಗೆರಿ ಹಾಕಿದ್ರ ಅಲ್ಲ, ಹಿಂಗೆ ಉದ್ಗೆರಿಗಳು ಹಾಕಿದ್ರು ಅಲ್ಲ, ಇಲ್ಲೆಲ್ಲಾರು ಹಾಕೇನಿ, ಇಲ್ಲೆಲ್ಲಾರು ಹಾಕೇನಿ, ಅದನ್ನು ನಾವು ಕ್ರಾಸಿಂಗ್ ಅನ್ನೋಂಗಿಲ್ಲ. ಕ್ರಾಸಿಂಗ್ ಅನ್ನಬೇಕು ಅಂದರೆ ಕಂಪಲ್ಸರಿಯಲ್ಲಿರಬೇಕು ಎಡಭಾಗದ ಮೂಲೆಯಲ್ಲಿ ಸಮಾಂತರ ರೇಖೆಗಳು. ಸಮಾಂತರ ರೇಖೆಗಳು ಅಗ್ದಿ ಎಕ್ಸಾಕ್ಟ್ಲಿ ಸ್ಕೇಲ್ ತೊಗೊಂಡು ಹಾಕಬೇಕಂತಿಲ್ಲ, ಬಟ್ ದೇರ್ ಶುಡ್ ಬಿ ಪ್ಯಾರಲಾಲಿಟಿ, ಸಮಾಂತರ ಅನಿಸ್ಬೇಕು. ಅಂದರೆ ಇದು ಹಿಂಗೆ ಬಡದ ಹಿಂಗೆ ಹಾಕಿದ್ರೆ ಚೆಕ್ ಕ್ರಾಸಿಂಗ್ ಆಗೈತಿ ಅಂತಲೂ ಆಗಂಗಿಲ್ಲ. ಯಾವ್ಯಾವುದಕ್ಕೆ ಇಲ್ಲಂದ್ವಿ ನಾವು? ಇದು ಅಲ್ಲ, ಇದಲ್ಲ, ಇದಲ್ಲ, ಇಲ್ಲೆಲ್ಲಾರು ಹಾಕೇನಂದ್ರೆ ಅಲ್ಲ. ಕಂಪಲ್ಸರಿ ಎಲ್ಲಿ ಹೇಳ್ತೇವೆ ನಾವು ಅದನ್ನು? ಕಂಪಲ್ಸರಿ ಇಲ್ಲೇ ಇರಬೇಕು, ಸಮಾಂತರ ರೇಖೆಗಳು ಅಂತ ಹೇಳಿ ಹೇಳ್ತೇವೆ, ಓಕೆ. ಸೊ ಕ್ರಾಸಿಂಗ್ ಆಫ್ ಚೆಕ್ಗೆ ಏನಂತ ಕರೆಯಾಗತ್ತೀವಿ? ಚೆಕ್ಗಳ ರೇಖಡೆ ಅಂದರೆ ಏನು ಹೇಳ್ತೀವಿ? ಡ್ರಾಯಿಂಗ್ ಟೂ ಪ್ಯಾರಲಲ್ ಲೈನ್ಸ್ ಅಂತೇಳಿ ಹೇಳ್ತೇವೆ. ಅಕ್ರಾಸ್ ದ ಫ್ರಂಟ್ ಆಫ್ ದ ಚೆಕ್ ಅಂಥೇಳಿ ಹೇಳಾಕತ್ತೀವಿ. ಚೆಕ್ಕಿನ ಮುಂಭಾಗದೊಳಗೆ ಎರಡು ಮುಂಭಾಗದ ಎಡ ಮೂಲೆಯಲ್ಲಿ ಎರಡು ಸಮಾಂತರ ರೇಖೆಗಳನ್ನ ಹಾಕೋದನ್ನು ನಾವು ಏನಂತೀವಿ ಅಂತಂದ್ರೆ ರೇಖಣ ಅಂಥೇಳಿ ಕರಿತೀವಿ. ಕ್ರಾಸಿಂಗ್ ಈಸ್ ಪಾಪ್ಯುಲರ್ ಪ್ರಾಕ್ಟೀಸ್ ಡಿವೈಸ್ಡ್ ಫಾರ್ ಪ್ರೊಟೆಕ್ಟಿಂಗ್ ದ ಡ್ರಾವರ್ ಆ್ಯಂಡ್ ಪೇ ಆಫ್ ದ ಚೆಕ್ ಇನ್ ಕೇಸ್ ಆಫ್ ಇಟ್ ಈಸ್ ಲಾಸ್ಟ್ ಸ್ಟೋಲನ್ ಆರ್ ದ ಸಿಗ್ನೇಚರ್ ಈಸ್ ಡನ್ ಬೈ ಸಮ್ ಅದರ್ ಪರ್ಸನ್. ಯಾವಾಗ ಚೆಕ್ಕು ಕಳೆದು ಹೋಗೈತಿ ಅಥವಾ ಯಾರ ಅದನ್ನು ಕಳುವು ಮಾಡ್ಯಾರ ಅಥವಾ ಬೇರೆದವ್ರು ಮೂರನೇ ಪಾರ್ಟಿ ಚೆಕ್ಕಿಗೆ ಸಂಬಂಧ ಇರಲಾರ್ದ ವ್ಯಕ್ತಿ ಅದನ್ನು ಅದರ ಒಂದು ಸಿಗ್ನೇಚರನ್ನು ಚೇಂಜ್ ಮಾಡೋಣ ಅನ್ನಿಸ್ತೈತಿ, ಆ ಹೊತ್ತಿನಾಗ ಕ್ರಾಸಿಂಗ ಭಾಳ ಇಂಪಾರ್ಟೆಂಟ್ ಆಗಿಬಿಡ್ತೈತಿ. ಬೋತ್ ಬಿಯರರ್ ಆ್ಯಂಡ್ ಆರ್ಡರ್ ಚೆಕ್ಸ್ ಕ್ಯಾನ್ ಬಿ ಕ್ರಾಸ್ಡ್. ಬಿಯರರ್ ಚೆಕ್ ಇರುವ ಧಾರಕ ಚೆಕ್ ಇರುವಲ್ದಕ್ಕ ಮತ್ತು ನಿರ್ದೇಶಿತ ಚೆಕ್ ಇರುವಲ್ಲಕ್ಕ ಯಾವುದೇ ಚೆಕ್ ಇದ್ರಿಸೋದಕ್ಕ ಕ್ರಾಸಿಂಗ ರೇಖಣವನ್ನು ಮಾಡಬಹುದು. ಇಟ್ ಪ್ರಿವೆಂಟ್ಸ್ ದ ಫ್ರಾಡ್ ಆ್ಯಂಡ್ ಫಾಲ್ಟಿ ಪೇಮೆಂಟ್ಸ್, ತಪ್ಪು ಮತ್ತು ಮೋಸದ ವ್ಯವಹಾರಗಳನ್ನು ಸಂದಾಯವನ್ನು ಇದು ರೇಖಣ ನಿಂದಿರಿಸುತ್ತದಲ್ಲೇ, ಓಕೆ. ಫ್ರಾಡ್ ಆ್ಯಂಡ್ ಫಾಲ್ಟಿ ಪೇಮೆಂಟ್ಸ್, ಇಟ್ ಪ್ರಿವೆಂಟ್ಸ್ ಫ್ರಾಡ್ ಆ್ಯಂಡ್ ಫಾಲ್ಟಿ ಪೇಮೆಂಟ್ಸ್ ಅಂತೇಳಿ ಹೇಳ್ತೀವಿ. ಆಮೇಲೆ ಇಲ್ಲಿ ಇಂಪಾರ್ಟೆಂಟ್ ಏನೈತಿ ಅಂತಂದ್ರೆ, ಇದು ಕೇಸ್ ಸ್ಟಡಿ ಒಳಗೆ ನಿಮ್ಮ ಮೇಲಿನ ಮೇಲೆ ಕೇಳಿದ್ದೈತಿ. ಕ್ರಾಸ್ ಚೆಕ್ ಮಸ್ಟ್ ಬಿ ಪ್ರೆಸೆಂಟೆಡ್ ಥ್ರೂ ಬ್ಯಾಂಕ್ ಓನ್ಲಿ ಬಿಕಾಸ್ ದೇ ಆರ್ ನಾಟ್ ಎನ್ ಕ್ಯಾಶ್ಡ್ ಆಟ್ ದ ಕೌಂಟರ್. ಕೌಂಟರ್ ಒಳಗೆ ಇದ್ರದ್ದು ಪೇಮೆಂಟ್ ಆಗಂಗಿಲ್ಲ, ಬ್ಯಾಂಕಿನ ಕೌಂಟರ್ನಾಗ ಪೇಮೆಂಟ್ ಆಗಂಗಿಲ್ಲ, ಓಕೆ. ಬ್ಯಾಂಕ್ನಾಗ ಕಂಪಲ್ಸರಿ ಅಕೌಂಟ್ನಾಗ ಹಾಕ್ತಾರೆ ಇದನ್ನು. ಕ್ರಾಸ್ ಚೆಕ್ ಕಂಪಲ್ಸರಿ ಅಕೌಂಟ್ನಾಗ ಹಾಕ್ತಾರೆ, ಆ್ಯಡ್ ದ ಕೌಂಟರ್ ಪೇಮೆಂಟ್ ಆಗಂಗಿಲ್ಲ. ಇದು ನೆನಪಿಟ್ಕೋರಿ, ಕೇಸ್ ಸ್ಟಡಿ ಯಾವಾಗೂ ಇದನ್ನು ಕೇಳಿದ್ದೈತೆ ನಿಮಗಲ್ಲೇ, ಓಕೆ. ಸೊ ವಿ ಹ್ಯಾವ್ ಟೂ ಟೈಪ್ಸ್ ಆಫ್ ಕ್ರಾಸಿಂಗ್. ಕ್ರಾಸಿಂಗ್ದೊಳಗೆ ಎರಡು ಟೈಪ್ ಅದಾವೆ, ಒಂದು ಜನರಲ್ ಕ್ರಾಸಿಂಗ್ ಐತಿ, ಸಾಮಾನ್ಯ ರೇಖಣ ಅಂತ ಹೇಳಿ ಹೇಳ್ತೀವಿ, ಇನ್ನೊಂದು ಸ್ಪೆಷಲ್ ಕ್ರಾಸಿಂಗ್ ಅಂತ ಹೇಳ್ತೀವಿ, ವಿಶೇಷ ರೇಖಣ ಅಂತ ಹೇಳಿ ಕರಿತೇವೆ ನಾವಲ್ಲಿ, ಓಕೆ. ಜನರಲ್ ಚೆಕ್ಸ್ ಆರ್ ಕ್ರಾಸ್ಡ್ ವೆನ್ ದೇ ಆರ್ ಟೂ ಟ್ರಾನ್ಸವರ್ಸ್ ಪ್ಯಾರಲಲ್ ಲೈನ್ಸ್ ಮಾರ್ಕ್ಡ್ ಅಕ್ರಾಸ್ ಇಟ್ಸ್ ಫೇಸ್.
and the checks bears abbreviation and company between the two parallel lines, and the checks bears the words not negotiable between the two parallel lines, or the checks bears the word account payee between the two parallel lines. ಸಾಮಾನ್ಯ ರೇಖಣ ಅಂದರೆ ಏನು ಹೇಳ್ತೀವಿ ಅಂದರೆ ಎರಡು ಪ್ಯಾರಲಲ್ ಲೈನ್ ನಡುವು ಆ್ಯಂಡ್ ಕಂಪ್ನಿ ಅಂತ ಹೇಳಿ ಬರೆದಿರಬೇಕು, ಇಲ್ಲ ಎರಡು ಲೈನ್ ಹಾಕಿದ್ದಿರಬೇಕು, ಅದರ್ವೈಸ್ ನಾಟ್ ನೆಗೋಷಿಯೇಬಲ್ ಅಂತ ಹೇಳಿ ಬರೆದಿರಬೇಕು, ಅದರ್ವೈಸ್ ಅಕೌಂಟ್ ಪೇಯಿ ಅಂತಂದ್ರೆ ಬರೆದಿದ್ದಿರಬೇಕು. ಅದನ್ನು ಜನರಲ್ ಕ್ರಾಸಿಂಗ್ ಅಂತ ಹೇಳ್ತೀವಿ. 1, 2, 3, 4. ಇನ್ನೊಂದು ಏನೈತಿ ಅಂತಂದರೆ 5 ನಿಮಗೆ ಕೇಳ್ತಾರಲ್ಲೇ, ಆ್ಯಂಡ್ ಕಂಪ್ನಿ ನಾಟ್ ನೆಗೋಷಿಯೇಬಲ್ ಅಂತ ಹೇಳಿ ಬರೀಬೋದು, ಅದರ್ವೈಸ್ ಆ್ಯಂಡ್ ಕಂಪ್ನಿ ಅಕೌಂಟ್ ಪೇ ಅಂತ ಬರೆದಿದ್ದಿರ್ಬೋದು. ಓಕೆ, ಇವನ್ನ ಏನೈತಿ ಅಂತಂದರೆ ಜನರಲ್ ಕ್ರಾಸಿಂಗ್ದ ಎಕ್ಸಾಂಪಲ್ ಅಂತ ಹೇಳಾಕತ್ತೇವೆ ನಾವಲ್ಲೇ. ಓಕೆ, ಜನರಲ್ ಕ್ರಾಸಿಂಗ್ದೊಳಗೆ ಏನು ಹೇಳ್ತೇವೆ, ಎರಡು ಪ್ಯಾರಲಲ್ ಲೈನ್ ಒಳಗೆ ಆ್ಯಂಡ್ ಕಂಪ್ನಿ ಅಂತ ಬರೆದಿರ್ಬೋದು, ನಾಟ್ ನೆಗೋಷಿಯೇಬಲ್ ಅಂತ ಬರೆದಿರ್ಬೋದು, ಅಕೌಂಟ್ ಪೇ ಅಂತಾರ ಬರೆದಿರ್ಬಹುದು. ಓಕೆ, ಎ ಕ್ರಾಸ್ ಚೆಕ್ ಕ್ಯಾನ್ ಬಿ ಮೇಡ್ bearer check by cancelling the crossing and writing that the crossing is cancelled and affixing the full signature of the drawer. ನಿಮಗೆ ರೇಖಣೆಯನ್ನು ಕ್ಯಾನ್ಸಲ್ ಮಾಡೋದೈತಿ, ರದ್ದು ಮಾಡೋದೈತಿ ಅಂತಂದ್ರೆ ಅದನ್ನು ರದ್ದು ಮಾಡಿ ಅದರ ಮೇಲೆ ಕ್ರಾಸಿಂಗ್ ಕ್ಯಾನ್ಸಲ್ ಆಯಿತು, ರೇಖಣೆ ಕ್ಯಾನ್ಸಲ್ ಆಯಿತು ಅಂತ ಹೇಳಿ ಬರೋದು. ಡ್ರಾವರ್ ಏನೈತಿ ಅಂತಂದರೆ ಪೂರ್ಣ ಒಂದು ತನ್ನ ಸಹಿಯನ್ನು ಮಾಡಬೇಕೈತಲ್ಲೇ. ಓಕೆ, ಯೂಶ್ವಲಿ ಹಿಂಗೆ ಕ್ಯಾನ್ಸಲಿಂಗ್ ಮಾಡೋಂಗಿಲ್ಲ ಒಮ್ಮೆ ಕ್ರಾಸಿಂಗ್ ಆದ ಕೂಡೇನ. Generally, checks are crossed when there are two transverse parallel lines marked across its face. Transverse means? ಇವು ಸಮಾಂತರ ರೇಖೆಗಳಿಗೆ ಅಂತಾರಲ್ಲೇ. The checks bears an abbreviation and company between two parallel lines. ಆ ಇದರೊಳಗೆ ಆ್ಯಂಡ್ ಕಂಪ್ನಿ ಅಂತ ಹೇಳಿ ಬರೆದಿದ್ದಿರತ್ತ, ನಾಟ್ ನೆಗೋಷಿಯಬಲ್ ಬರೆದಿದ್ದಿರತ್ತ, ಅಕೌಂಟ್ ಪೇ ಅಂತ ಹೇಳಿ ಬರೆದಿದ್ದಿರತ್ತ. ಓಕೆ, ಇದನ್ನು ನಾವೇನು ಹೇಳಾಕತ್ತೀವಿ ಅಂತಂದರೆ ಇಲ್ಲೇ this is the specimen. ಎರಡು ಲೈನ್ ಹಾಕಿದ್ದು ಸಮಾಂತರ ರೇಖೆಗಳು, ಆ್ಯಂಡ್ ಕಂಪ್ನಿ ಅಂತ ಬರೆದು, ಅಕೌಂಟ್ ಪೇ ಅಂತ ಬರೆದು, ನಾಟ್ ನೆಗೋಷಿಯೇಬಲ್. ಇದು ಸ್ಪೆಸಿಮನ್ ಐತಲ್ಲ ಸಾಮಾನ್ಯ ರೇಖನಗ. ಆಮೇಲೆ ಸ್ಪೆಷಲ್ ಆರ್ ರಿಸ್ಟ್ರಿಕ್ಟಿವ್ ಕ್ರಾಸಿಂಗ್ ಸೆಕ್ಷನ್ 124 ಆಫ್ ದ ಆ್ಯಕ್ಟ್ ರೆಫರ್ಸ್ ಟು ಸ್ಪೆಷಲ್ ಕ್ರಾಸಿಂಗ್ ವೇರ್ ಅ ಚೆಕ್ಸ್ ಬಿಯರ್ಸ್ ಅಕ್ರಾಸ್ ಇಟ್ಸ್ ಫೇಸ್ ಇನ್ ಅಡಿಷನ್ ಟು ದ ನೇಮ್ ಆಫ್ ದ ಬ್ಯಾಂಕರ್ either with or without the words or words not negotiable then the check is said to have been crossed specially. ವಿಶೇಷ ಅಥವಾ ನಿರ್ದೇಶಿತ ರೇಖನ ಅಂತಂದ್ರೆ ಎರಡು ಸಮಾಂತರ ರೇಖೆಗಳ ನಡುವೆ ಆ್ಯಂಡ್ ಕಂಪನಿ ಅಥವಾ ನಾಟ್ ನೆಗೋಷಿಯೇಬಲ್ ಜೊತೆಗೆ ಬ್ಯಾಂಕಿನ ಹೆಸರನ್ನು ಬರೆಯುವುದನ್ನು ನಾವೇನಂತ ಹೇಳ್ತೀವಿ ಅಂತಂದ್ರೆ ಸ್ಪೆಷಲ್ ಕ್ರಾಸಿಂಗ್ ಅಂತ ಹೇಳ್ತೀವಿ. ದ್ಯಾಟ್ ಈಸ್ ವಿ ಆರ್ ರಿಸ್ಟ್ರಿಕ್ಟಿಂಗ್ ದಿಸ್ ಬ್ಯಾಂಕ್, ಇದು ಚೆಕ್ಕನ್ನು ನಾವು ರಿಸ್ಟ್ರಿಕ್ಟ್ ಮಾಡಾಕತ್ತೇವಲ್ಲೇ. ಓಕೆ, ಅದಕ್ಕೆ ನಾವು ಏನು ಹೇಳ್ತೀವಿ, ವಿಶೇಷ ಅಥವಾ ನಿರ್ದೇಶಿತ ರೇಖಣ ಅಂತಂದರೆ ಏನು ಹೇಳ್ತೀವಿ, ವೇರ್ ಚೆಕ್ ಬಿಯರ್ಸ್ ಅಕ್ರಾಸ್ ಇಟ್ಸ್ ಫೇಸ್ ಇನ್ ಅಡಿಷನ್ ಟು ದ ನೇಮ್ ಆಫ್ ದ ಬ್ಯಾಂಕರ್, ಬ್ಯಾಂಕಿನ ಹೆಸರಿನೊಂದಿಗೆ ಚೆಕ್ಕುಗಳನ್ನು ರೇಖಿಸುವುದನ್ನು ನಾವು ನಿರ್ದೇಶಿತ ಅಥವಾ ವಿಶೇಷ ರೇಖಣ ಅಂತ ಹೇಳಿ ಕರಿತೀವಿ. ಅಲ್ಲೇ ನಾಟ್ ನೆಗೋಷಿಯೇಬಲ್ ಹಾಕಬಹುದು, ಹಾಕಲಿಕ್ಕಿಲ್ಲ, ಆ್ಯಂಡ್ ಕಂಪ್ನಿ ಹಾಕಬಹುದು, ಹಾಕಲಿಕ್ಕಿಲ್ಲ. ದ ಆಬ್ಜೆಕ್ಟ್ ಆಫ್ ಸ್ಪೆಷಲ್ ಕ್ರಾಸಿಂಗ್ ಈಸ್ ಟು ಡೈರೆಕ್ಟ್ ದ ಬ್ಯಾಂಕರ್ ಟು ಇದ ಚೆಕ್ ಓನ್ಲಿ ಇಫ್ ಇಟ್ ಈಸ್ ಪ್ರೆಸೆಂಟೆಡ್ ಥ್ರೂ ದ ಪರ್ಟಿಕ್ಯುಲರ್ ಬ್ಯಾಂಕ್ ಮೆನ್ಷನ್ಡ್. ಈ ಬ್ಯಾಂಕ್ಗಳು ನಿರ್ದೇಶಿತ ಈಗ ಕ್ರಾಸಿಂಗ್ ಏನಾಗೈತಿ ಅಂತಂದ್ರೆ ನಾಟ್ ನೆಗೋಷಿಯೇಬಲ್ ಅಂತ ಹೇಳಿ ಬರೋದು, ಆ್ಯಂಡ್ SBI ಅಂತ ಹೇಳಿ ಬರ್ದಾರ ಅಂತಂದ್ರೆ ಕಂಪಲ್ಸರಿ ಏನೈತಿ ಅಂತಂದ್ರೆ SBI ಕಣ ಪ್ರೆಸೆಂಟ್ ಮಾಡ್ಬೇಕು ಇದನ್ನು. ಇದ್ರ ನಿರ್ದೇಶಿತ ಅಂತ ಹೇಳಾಕತ್ತೇವೆ ನಾವು ಅಲ್ಲಿ. ನಿರ್ದೇಶಿತ ಅಂದ್ಕೊಂಡು ನಾವು ಏನು ಮಾಡ್ತೀವಿ, ಯಾವ ಬ್ಯಾಂಕಿನ ಹೆಸರು ಬರ್ದಾರಲ್ಲ ಅಲ್ಲೇ ಅದ ಬ್ಯಾಂಕಿಗೆ ಹೋಗ್ಬೇಕೈತಿ. ಈಗ HDFC ಬರ್ದಾರು ಅಂತಂದರೆ HDFC ಹೋಗ್ರಿ, ICICI ಬರ್ದಾರ ಅಂತಂದ್ರೆ ICICI ಹೋಗ್ರಿ. ಲೈಕ್ ದ್ಯಾಟ್ ಯು ಹ್ಯಾವ್ ಟು ಗೋ ದೇರ್ ಓನ್ಲಿ ಆ್ಯಂಡ್ ದೆನ್ ಯು ವಿಲ್ ಗೆಟ್ ದ ಚೆಕ್ ಪೇಡ್, ಪೇಮೆಂಟ್ ಆಗುವುದು ಆ ಹೊತ್ತಿನಾಗ ಅಷ್ಟ ಆಗ್ತೈತಿ. ಆ್ಯಂಡ್ ಅ ಪರ್ಟಿಕ್ಯುಲರ್ ಬ್ಯಾಂಕ್ ನೇಮ್ ಈಸ್ ರಿಟರ್ನ್ ಇನ್ ಬಿಟ್ವೀನ್ ದ ಟೂ ಪ್ಯಾರಲಲ್ ಲೈನ್ಸ್ ದ ಚೆಕ್ ಇಸ್ ಸೇ ಟು ಬಿ ಸ್ಪೆಷಲಿ ಕ್ರಾಸ್ಡ್. ಇದು ಸಿಂಪಲ್ ಒಂದು ಮೀನಿಂಗನ್ನು ನೀವು ತಗೋರಲ್ಲೇ
when a particular bank's name is written in the between the two parallel lines. ಎರಡು ಸಮಾಂತರ ರೇಖೆಗಳ ನಡುವೆ ಒಂದು ನಿರ್ದಿಷ್ಟ ಬ್ಯಾಂಕಿನ ಹೆಸರನ್ನು ಬರೆಯುವುದನ್ನು ನಾವು ಅಲ್ಲೇ ವಿಶೇಷ ರೇಖಣ ಅಂತ ಹೇಳಿ ಕರೆಯಾಕತ್ತೇವೆ. ಓಕೆ, ಇಟ್ ಈಸ್ ದ ಸ್ಪೆಸಿಫಿನ್ ಆಫ್ ಸ್ಪೆಷಲ್ ಕ್ರಾಸಿಂಗ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ ಬರೆದಿದ್ದೈತಿ. ಆ್ಯಂಡ್ ಕಂಪ್ನಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಕೌಂಟ್ ಪೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಾಟ್ ನೆಗೋಷಿಯಬಲ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳಿ ಬರೆದಿದ್ದೈತಲ್ಲ. ಇದನ್ನೇನೈತಿ, ಎಸ್ ಬಿ ಐ ಜೋಡಿ ನೀವು ಇನ್ನೂ ಒಂದು ಬ್ಯಾಂಕ್ನು ಹೆಸರನ್ನು ಸಹ ಅಲ್ಲೇ ಸೇರಿಸ್ಬೋದು. ಎರಡು ಬ್ಯಾಂಕಿನ ಮೇಲೂ ಅಲ್ಲೇ ನಾವು ಹೆಸರನ್ನು ಬರೀಬಹುದೈತಲ್ಲ. ಓಕೆ, ಇನ್ ಅಡಿಷನ್ ಟು ದ ವರ್ಡ್ ಬ್ಯಾಂಕ್ ದ ವರ್ಡ್ಸ್ ಅಕೌಂಟ್ ಪೇ ಓನ್ಲಿ ನಾಟ್ ನೆಗೋಷಿಯಬಲ್ ಮೇ ಆಲ್ಸೋ ಬಿ ರಿಟರ್ನ್ ದ ಪೇಮೆಂಟ್ ಆಫ್ ಸಚ್ ಚೆಕ್ ಈಸ್ ನಾಟ್ ಮೇಡ್ ಅನ್ಲೆಸ್ ದ ಬ್ಯಾಂಕ್ ನೇಮ್ಡ್ ಇನ್ ಕ್ರಾಸಿಂಗ್ ಈಸ್ ಪ್ರೆಸೆಂಟೆಡ್ ದ ಚೆಕ್. The effect of special crossing is that the bank makes payment only to the banker whose name is written in the crossing. Crossing ದೊಳಗೆ ಯಾರ ಹೆಸರು ಬರೆದಿರ್ತೈತಲ್ಲ ಆ ಬ್ಯಾಂಕಿಗೆ ಪೇ ಮಾಡಾಕತ್ತ ನಮ್ಮಲ್ಲಿ, ಆ ಬ್ಯಾಂಕಿಗೆ ಪೇ ಆಗ್ತತಿ ಹೊರತಾಗಿ ಅದು ಡೈರೆಕ್ಟಾಗಿ ಪೇಮೆಂಟ್ ಆಗಂಗಿಲ್ಲ, ಅಕೌಂಟಿಗೆ ಟ್ರಾನ್ಸ್ಫರ್ ಆಗ್ತತಿ. ಸ್ಪೆಷಲಿ ಕ್ರಾಸ್ ಚೆಕ್ಸ್ ಆರ್ ಸೇಫರ್ ದ್ಯಾನ್ ಜನರಲಿ ಕ್ರಾಸ್ ಚೆಕ್. ಈ ಜನರಲ್ ಕ್ರಾಸಿಂಗ್ದ ಮತ್ತು ಸ್ಪೆಷಲ್ ಕ್ರಾಸಿಂಗ್ದೊಳಗೆ ಇರತಕ್ಕಂತಹ ಒಂದು ಡಿಫ್ರೆನ್ಸನ್ನು ನಾವು ಇಲ್ಲಿ ನೋಡೋಣ ಅಂತ. ಜನರಲ್ ಕ್ರಾಸಿಂಗ್ ಸ್ಪೆಷಲ್ ಕ್ರಾಸಿಂಗ್ ಡ್ರಾಯಿಂಗ್ ಅ ಟು ವರ್ಡ್ ಪ್ಯಾರಲಲ್ ಟ್ರಾನ್ಸ್ಫರ್ ಲೈನ್ಸ್ ಈಸ್ ಮಸ್ಟ್. ಜನರಲ್ ಕ್ರಾಸಿಂಗ್ದೊಳಗೆ ಎರಡು ಲೈನ್ಸ್ ಇರಬೇಕು ಅಂತ ಹೇಳ್ತಾರೆ. ಆಮೇಲೆ ಸ್ಪೆಷಲ್ ಕ್ರಾಸಿಂಗ್ದೊಳಗೆ ಡ್ರಾಯಿಂಗ್ ಆಫ್ ಟು ಪ್ಯಾರಲಲ್ ಟ್ರಾನ್ಸ್ಫರ್ ಲೈನ್ಸ್ ಈಸ್ ನಾಟ್ ಎಸೆನ್ಷಿಯಲ್. ಇಲ್ಲಿ ಬರೆಯಬೇಕಂತಿಲ್ಲ, ಬರೀ ಬ್ಯಾಂಕಿನ ಒಂದು ಹೆಸರು ಬರೆದ್ರೆ ಸಾಕೈತಿ. ಇಲ್ಲೇ ಎರಡು ಟ್ರಾನ್ಸ್ಫರ್ಸ್ ಲೈನ್ಸ್ ಇರಬೇಕು ಅಂತೇನು ಕಂಪಲ್ಸರಿ ಇಲ್ಲ ಸ್ಪೆಷಲ್ ಕ್ರಾಸಿಂಗ್ದೊಳಗೆ. ಜನರಲ್ ಕ್ರಾಸಿಂಗ್ ಎರಡನೇದು ಡಿಫ್ರೆನ್ಸ್ ಇನ್ಕ್ಲೂಷನ್ ಆಫ್ ದ ನೇಮ್ ಆಫ್ ದ ಬ್ಯಾಂಕರ್ ಈಸ್ ನಾಟ್ ಎಸೆನ್ಷಿಯಲ್. ಇಲ್ಲೇ ಬ್ಯಾಂಕಿನ ಹೆಸರು ಬರೆಯಂಗಿಲ್ಲ, ಇಲ್ಲೇ ಕಂಪಲ್ಸರಿ ಬ್ಯಾಂಕಿನ ಹೆಸರು ಬರೀತೇವೆ ನಾವು ಸ್ಪೆಷಲ್ ಕ್ರಾಸಿಂಗ್ದೊಳಗೆ. ಜನರಲ್ ಕ್ರಾಸಿಂಗ್ ಈಸ್ ಪೇಯಿಂಗ್ ಬ್ಯಾಂಕರ್ ಆನರ್ಸ್ ಅ ಚೆಕ್ ಫ್ರಮ್ ಎನಿ ಬ್ಯಾಂಕ್ ಅಕೌಂಟ್, ಯಾವುದೇ ಬ್ಯಾಂಕ್ ಅಕೌಂಟಿಗೂ ಪೇಮೆಂಟ್ ಆಗ್ತತಿ. ಆದರೆ ಸ್ಪೆಷಲ್ ಕ್ರಾಸಿಂಗ್ ಪೇ ಬ್ಯಾಂಕರ್ ಆನರ್ಸ್ ಅ ಚೆಕ್ ಓನ್ಲಿ ವೆನ್ ಇಟ್ ಈಸ್ ಪ್ರೆಸೆಂಟೆಡ್ ಥ್ರೂ ದ ಬ್ಯಾಂಕ್ ಸ್ಪೆಸಿಫೈಡ್ ಇನ್ ದ ಕ್ರಾಸಿಂಗ್ ನೋ ಅದರ್ ಬ್ಯಾಂಕ್. ಅದ್ರ ಮೇಲೆ ಬರೆದಂತಹ ಬ್ಯಾಂಕಿನ ಒಂದು ಹೆಸರನ್ನು ಅಲ್ಲೇ ಅದು ಅಲ್ಲಷ್ಟು ಪೇಮೆಂಟ್ ಆಗ್ತತಿ. ಜನರಲ್ ಕ್ರಾಸಿಂಗ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಸ್ಪೆಷಲ್ ಕ್ರಾಸಿಂಗ್. ಜನರಲ್ ಕ್ರಾಸಿಂಗ್ ಇದ್ದಿದ್ದರೆ ಸ್ಪೆಷಲ್ ಕ್ರಾಸಿಂಗ್ ಮಾಡಬಹುದು. ಸ್ಪೆಷಲ್ ಕ್ರಾಸಿಂಗ್ ಕ್ಯಾನ್ ನೆವರ್ ಬಿ ಕನ್ವರ್ಟೆಡ್ ಟು ಜನರಲ್ ಕ್ರಾಸಿಂಗ್ ಮಾಡೋಕ್ಕಾಗಂಗಿಲ್ಲ. ನೆಕ್ಸ್ಟ್ ಲಾಸ್ಟ್ ಡಿಫ್ರೆನ್ಸ್, ಇನ್ ಕೇಸ್ ಆಫ್ ಜನರಲ್ ಕ್ರಾಸಿಂಗ್ ದ ವರ್ಡ್ ಆ್ಯಂಡ್ ಕಂಪ್ನಿ ಆ್ಯಂಡ್ ಕಂಪ್ನಿ ಆರ್ ನಾಟ್ ಎಗೋಷಿಯಬಲ್ ಬಿಟ್ವೀನ್ ದ ಟ್ರಾನ್ಸ್ಫರ್ ಟು ಹೈಲೈಟ್ ದ ಕ್ರಾಸಿಂಗ್ ಡಸ್ ನಾಟ್ ಕ್ಯಾರಿ ಸ್ಪೆಷಲ್ ಸಿಗ್ನಿಫಿಕೆನ್ಸ್. ಇದು ಜನರಲ್ ಕ್ರಾಸಿಂಗ್ದೊಳಗೆ ಆ್ಯಂಡ್ ಕಂಪ್ನಿ ಮತ್ತು ನಾಟ್ ನೆಗೋಷಿಯಬಲ್ ಅಂತ ಹೇಳಿ ಬರೆದ್ರೆ ಇದು ಯಾವುದೋ ಒಂದು ರೀತಿಯ ವಿಶೇಷ ಮಹತ್ವವನ್ನು ಹೊಂದಿಲ್ಲ ಅನ್ನೋದನ್ನು ತೋರಿಸ್ಕೊಡ್ತತಿ. ಇನ್ ಕೇಸ್ ಆಫ್ ಸ್ಪೆಷಲ್ ಕ್ರಾಸಿಂಗ್ ದ ನೇಮ್ ಆಫ್ ದ ಬ್ಯಾಂಕರ್ ಮೇ ರಿಟರ್ನ್ ವಿದಿನ್ ಟು ಪ್ಯಾರಲಲ್ ಟ್ರಾನ್ಸ್ಫರ್ಸ್ ಲೈನ್ಸ್ ವಿತ್ ದ ವರ್ಡ್ಸ್ ಆ್ಯಂಡ್ ಕಂಪ್ನಿ ಆರ್ ಅಕೌಂಟ್ ಪೇ ಓನ್ಲಿ ನಾಟ್ ನೆಗೋಷಿಯಬಲ್. ದ ಇನ್ಕ್ಲೂಷನ್ ಆಫ್ ದೀಸ್ ವರ್ಡ್ಸ್ ಹ್ಯಾಸ್ ಬಿಕಮ್ ಕಸ್ಟಮರಿ. ಅದು ಏನೈತಿ ಅಂತಂದ್ರೆ ಒಂದು ವಿಶೇಷ ಸ್ಥಾನವನ್ನು ಕೊಡ್ತತಿ, ಒಂದು ರೂಢಿ ಪದ್ಧತಿಯನ್ನು ಬೆಳೆಸ್ಕೊಂಡು ಹೋಗೈತಿ. ಓಕೆ, ಇಟ್ ಈಸ್ ಅಬೌಟ್ ಕ್ರಾಸಿಂಗ್ ಆ್ಯಂಡ್ ಜನರಲ್ ಕ್ರಾಸಿಂಗ್ ಆ್ಯಂಡ್ ಸ್ಪೆಷಲ್ ಕ್ರಾಸಿಂಗ್ ಡಬಲ್ ಕ್ರಾಸಿಂಗ್ ಅಂತ ಹೇಳಿ ಹೇಳ್ತಾರೆ. ಟೂ ಸಪರೇಟ್ ಸ್ಪೆಷಲ್ ಕ್ರಾಸಿಂಗ್ ಇರ್ತೈತಿ ಆ್ಯಸ್ ಪರ್ ಸೆಕ್ಷನ್ 127. ವೇರ್ ಎ ಚೆಕ್ ಈಸ್ ಕ್ರಾಸ್ ಸ್ಪೆಷಲಿ ಟು ಮೋರ್ ದ್ಯಾನ್ ಒನ್ ಬ್ಯಾಂಕರ್ ಎಕ್ಸೆಪ್ಟ್ ವೆನ್ ಕ್ರಾಸ್ ಟು ಆ್ಯನ್ ಏಜೆಂಟ್ ಫಾರ್ ದ ಪರ್ಪಸ್ ಆಫ್ ಕಲೆಕ್ಷನ್ ದ ಬ್ಯಾಂಕರ್ ಆನ್ ಹೂಮ್ ಇಟ್ ಈಸ್ ಡ್ರಾನ್ ಶಾಲ್ ರೆಫ್ಯೂಸ್ ಪೇಮೆಂಟ್ ದೇರ್ ಆಫ್. ದಸ್ ಅ ಪೇಯಿಂಗ್ ಬ್ಯಾಂಕರ್ ಶಾಲ್ ಪೇ ಅ ಡಬಲ್ ಕ್ರಾಸ್ ಚೆಕ್ ಓನ್ಲಿ ವೆನ್ ದ ಸೆಕೆಂಡ್ ಬ್ಯಾಂಕರ್ ಈಸ್ ಆ್ಯಕ್ಟಿಂಗ್ ಜಸ್ಟ್ ದ ಏಜೆಂಟ್ of the first banker, collecting banker. This has been clearly mentioned in the instrument. Double crossing ಅಂತ ಹೇಳಿ ಹೇಳ್ತೀವಿ. ಎರಡು ಬ್ಯಾಂಕಿನ ಮೇಲೆ ಬರೆದು ಹೊತ್ತಿನಾಗ ಅಲ್ಲಿ ಫಸ್ಟ್ ಬ್ಯಾಂಕ್ನ ಏನದನ ಒಬ್ಬ ಮಧ್ಯಸ್ಥಗಾರನಾಗಿ ಕೆಲಸ ಮಾಡಬೇಕು ಅಂದರೆ ಮೂರನೇ ಬ್ಯಾಂಕ್ ಏನೈತಿ ಅಂತಂದ್ರೆ ಆ ಚೆಕ್ಕಿನ ಮೇಲೆ ಇದ್ದಂಥ ಹಣವನ್ನು ಸಂದಾಯ ಮಾಡ್ತಾನೆ. ಓಕೆ, ಇಟ್ ಈಸ್ ಅಬೌಟ್ ಕ್ರಾಸಿಂಗ್ ಆಫ್ ದ ಚೆಕ್. ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ for further videos on banking law and practice. Thank you.